8ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಈಗ ನೋಡಿ, ನಿಮ್ಮ ಮೌಲ್ಯಾಂಕನ ಮಾರ್ಚ್ 2023, ನಾಳೆ ಪರೀಕ್ಷೆ ವಿಜ್ಞಾನ ವಿಷಯ, ಅಂಕ 40 ಇದೆ, ಸಮಯ 2 ಗಂಟೆ. ಇಲ್ಲಿ 1 ರಿಂದ 20 ರವರೆಗೆ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಎಂದಿದ್ದಾರೆ. 1ಕ್ಕೆ 1 ಅಂಕ, 20 ಪ್ರಶ್ನೆಗಳು 20 ಅಂಕ. ಈ ಕೆಳಗಿನ ಚಿತ್ರವು ಪ್ರತಿನಿಧಿಸುವುದು ಅಂದರೆ ಈ ಕೆಳಗಿನ ಚಿತ್ರ ಏನು ತೋರಿಸ್ತಾ ಇದೆ? ಇದು ನಿಮ್ನ ದರ್ಪಣ, ನಿಮ್ನ ಮಸೂರ, ಪೀನ ಮಸೂರ, ಪೀನ ದರ್ಪಣ. ಇದು ಏನನ್ನು ತೋರಿಸ್ತಾ ಇದೆ? ಇದು ಪೀನ ದರ್ಪಣ, ಆಪ್ಷನ್ ಡಿ, ಪೀನ ದರ್ಪಣ ಅಂತ ನೀವು ಬರೀಬೇಕು. ಸೌರಮಂಡಲದಲ್ಲಿ ಕೆಂಪು ಬಣ್ಣದ ಗ್ರಹ, ನೋಡಿ ಸರ ಆಗಿದೆ, ಸೌರ ಬೇಕಾದ್ರೆ ಸೌರಮಂಡಲದಲ್ಲಿ ಕೆಂಪು ಬಣ್ಣದ ಗ್ರಹ ಯಾವುದು? ಮಂಗಳ. ಉತ್ತರ ಬಿ, ಮಂಗಳ. ಒಬ್ಬ ವಾಹನ ಚಾಲಕನು ಹಿಂಬದಿಯಲ್ಲಿ ಬರುತ್ತಿರುವ ವಾಹನಗಳನ್ನು ಕಾಣಲು ಬಳಸುವ ದರ್ಪಣ ಮತ್ತು ಅದರ ಲಕ್ಷಣ, ನೋಡಿ ಎಂತ ದರ್ಪಣ ಬಳಸ್ತಾನವನು? ಪೀನ ದರ್ಪಣ, ಬೆಳಕನ್ನು ಕೇಂದ್ರೀಕರಿಸುತ್ತದೆ. ಉತ್ತರ ಎ, ಪೀನ ದರ್ಪಣವನ್ನು ಬಳಸ್ತಾರೆ, ಅದು ಬೆಳಕನ್ನ ಕೇಂದ್ರೀಕರಿಸುತ್ತದೆ. ಧೂಮಕೇತು ಪ್ರಕಾಶಮಾನವಾದ ತಲೆ ಮತ್ತು ಉದ್ದನೆಯ ಬಾಲವನ್ನು ಹೊಂದಿರುವಂತೆ ಕಂಡುಬರುತ್ತದೆ, ಏಕೆಂದರೆ ಸೂರ್ಯನನ್ನು ಸಮೀಪಿಸುತ್ತಂತೆ ಅದರ ಬಾಲವು ಉದ್ದವಾಗಿ ಬೆಳೆಯುತ್ತದೆ. ಉತ್ತರ ಎ, ಸೂರ್ಯನನ್ನು ಸಮೀಪಿಸುತ್ತಿದ್ದಂತೆ ಅದರ ಬಾಲವು ಉದ್ದವಾಗಿ ಬೆಳೆಯುತ್ತದೆ. ರೇಡಿಯೋ ಸಂಸ್ಥೆ ಒಂದು ಸಮುದ್ರ ಪ್ರದೇಶದ ಜನರಿಗೆ ಹವಾಮಾನ ವೈಪರೀತ್ಯ ಕುರಿತಂತೆ ಮುಂದಿನ 3 ದಿನಗಳು ಸಮುದ್ರಕ್ಕೆ ಮೀನುಗಾರರು ತೆರಳದಂತೆ ಹವಾಮಾನ ಇಲಾಖೆಯು ನೀಡಿರುವ ಎಚ್ಚರಿಕೆ ಸಂದೇಶವನ್ನು ಪ್ರಸಾರ ಮಾಡುತ್ತದೆ. ಈ ಮಾಹಿತಿಯನ್ನು ಹವಾಮಾನ ಇಲಾಖೆಗೆ ಒದಗಿಸಿದ ಆಕಾಶಕಾಯ ಕೃತಕ ಉಪಗ್ರಹ, ನೋಡಿ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಇಂದ ನಾವು ಇದನ್ನ ತಿಳ್ಕೋತೀವಿ, ಕೃತಕ ಉಪಗ್ರಹ. ಉತ್ತರ ಡಿ. ವಿದ್ಯಾರ್ಥಿಯೊಬ್ಬನು ರಾತ್ರಿ ಆಕಾಶ ವೀಕ್ಷಿಸುತ್ತಿದ್ದಾನೆ, ನಕ್ಷತ್ರಗಳ ನಡುವೆ ಗೆರೆಗಳನ್ನು ಎಳೆದಂತೆ ಭಾವಿಸಿದಾಗ ಉಂಟಾದ ಆಕೃತಿಯು ಬೇಟೆಗಾರನಂತೆ ಕಾಣುವುದನ್ನು ಕಲ್ಪಿಸಿಕೊಳ್ಳುತ್ತಾನೆ. ಈ ನಕ್ಷತ್ರ ಪುಂಜಕ್ಕೆ ಏನಂತಾರೆ? ಲುಬ್ಧಕ, ಮಹಾವ್ಯಾಧ. ನೋಡಿ ವ್ಯಾಧ ಅಂದ್ರೆ ಬೇಟೆಗಾರ, ಅಲ್ಲೇ ಉತ್ತರ ಇದೆ ನಿಮಗೆ, ಮಹಾವ್ಯಾಧ. ಉತ್ತರ ಬಿ. ಕೆಳಗಿನವುಗಳಲ್ಲಿ ಈ ಚಟುವಟಿಕೆಯು ಕಣ್ಣಿಗೆ ಒಳ್ಳೆಯದು, ಮಂದ ಬೆಳಕಿನಲ್ಲಿ ಪುಸ್ತಕ ಓದುವುದು. ಧೂಳಿನ ಕಣಗಳು ಕಣ್ಣಿಗೆ ಪ್ರವೇಶಿಸಿದಾಗ ಕಣ್ಣುಗಳು ಉಜ್ಜುವುದು. ಸೂರ್ಯನ ಅಥವಾ ಪ್ರಖರವಾದ ಬೆಳಕನ್ನು ಬರಿಗಣ್ಣಿನಿಂದ ನೋಡದಿರುವುದು. ಅತಿ ಹತ್ತಿರದಿಂದ ಪುಸ್ತಕವನ್ನು ಓದುವುದು. ಉತ್ತರ ಯಾವುದು? ಸೂರ್ಯನ ಅಥವಾ ಪ್ರಖರವಾದ ಬೆಳಕನ್ನು ನೋಡದಿರುವುದು. ಒಂದು ಗಾಜಿನ ಪಟ್ಟಕದ ಮೂಲಕ ಬಿಳಿಯ ಬೆಳಕಿನ ಕಿರಣ ಹಾದು ಹೋದಾಗ 7 ಬಣ್ಣಗಳಾಗಿ ವಿಭಜಿಸಲು ಕಾರಣವಾದ ವಿದ್ಯಮಾನ ವರ್ಣ ವಿಭಜನೆ. ಉತ್ತರ ಬಿ. ಇವುಗಳಲ್ಲಿ ದೈಹ ವಸ್ತುವನ್ನು ಗುರುತಿಸಿ, ಯಾವುದು? ಕಲ್ಲುಗಳು, ಗಾಜು, ಒಣಹುಲ್ಲು, ಕಬ್ಬಿಣದ ಮೊಳೆ. ನೋಡಿ ಇವಕ್ಕೆ ಯಾವಕ್ಕೂ ಉರಿ ಹತ್ತೋದಿಲ್ಲ, ಒಣಹುಲ್ಲಿಗೆ ಉರಿ ಹತ್ತೋದೆ, ಆದ ಕಾರಣ ದೈಹ ವಸ್ತು ಯಾವುದು? ಒಣಹುಲ್ಲು. ಇವುಗಳಲ್ಲಿ ಅತ್ಯುತ್ತಮ ವಿದ್ಯುದ್ವಾಹಕ, ನೋಡಿ ತಾಮ್ರದ ತಂತಿ, ಉಕ್ಕಿನ ಪಿನ್, ಕಬ್ಬಿಣದ ಮೊಳೆ, ಮೆಗ್ನೀಷಿಯಂ ಪಟ್ಟಿ. ತಾಮ್ರದ ತಂತಿಗೆ ತಂತಿ ಉತ್ತಮ ವಿದ್ಯುತ್ವಾಹಕ. ನೋಡಿ ಮನೆಗಳೆಲ್ಲ ನಾವು ತಾಮ್ರದ ತಂತಿಗಳಿಂದ ಇರುವಂಥ ವೈರ್ಗಳನ್ನು ಉಪಯೋಗಿಸ್ತೀವಿ. ಈ ವಿದ್ಯಮಾನವನ್ನು ಗುರುತಿಸಿ. ನೋಡಿ ಏನು ನಡೀತಾ ಇದೆ ಇಲ್ಲಿ, ಇಲ್ಲಿ ಬಿರುಗಾಳಿ ಬೀಸ್ತಾ ಇದೆ, ಎಲ್ಲ ಗಿಡಗಳು ಇದಾಗ್ತವೆ, ಬಿರುಗಾಳಿ ಬೀಸ್ತಾ ಇದೆ. ಇವುಗಳಲ್ಲಿ ಹೊತ್ತಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುವ ವಸ್ತು ಯಾವುದು? ನೋಡಿ ಮರದ ಕಟ್ಟಿಗೆ, ಸೋಡಿಯಂ, ಪೇಪರ್, ಅಡುಗೆ ಅನಿಲ, ಇವು 3 ಬೇಗ ಹೊತ್ತುಕೊತ್ತವೆ, ಮರದ ಕಟ್ಟಿಗೆ ಬೇಗ ಹೊತ್ತುಕೊಳ್ಳೋದಿಲ್ಲ, ಆದ ಕಾರಣ ಹೊತ್ತುಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುವ ವಸ್ತು ಮರದ ಕಟ್ಟಿಗೆ. ಉತ್ತರ ಎ. ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳು ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರನ ಹಿಂಭಾಗದಲ್ಲಿ ತಲೆಗಿಂತ ಎತ್ತರವಾಗಿ ಒಂದು ಲೋಹದ ಕಂಬಿ ಇರುವುದನ್ನು ಗಮನಿಸುತ್ತಾರೆ. ಈ ಲೋಹದ ಕಂಬಿಯ ಕಾರ್ಯ ಏನು? ವಿಗ್ರಹವನ್ನು ಮಿಂಚಿನಿಂದ ರಕ್ಷಿಸುತ್ತದೆ ಅದು. ಉತ್ತರ ಸಿ. ಪ್ರಯೋಗಾಲಯದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟ ಸೋಡಿಯಂ ಅನ್ನು ಹೊರ ತೆಗೆಯದಂತೆ ಸೂಚಿಸುತ್ತಾರೆ, ಏಕೆಂದರೆ ಸೋಡಿಯಂ ಗಾಳಿಯಲ್ಲಿ ಕ್ಷಿಪ್ರವಾಗಿ ಉರಿಯುತ್ತದೆ. ಉತ್ತರ ಬಿ. ಇದನ್ನು ಜೀವಕೋಶದ ಜೀವಂತ ಪದಾರ್ಥ ಎಂದು ಕರೆಯುವರು. ಯಾವುದನ್ನ? ಪ್ರೋಟೋಪ್ಲಾಸಮ್. ಇದನ್ನ ಜೀವಂತ ಪದಾರ್ಥ ಅಂತ ಕರೆಯುತ್ತಾರೆ. ಕೊಟ್ಟಿರುವ ಚಿತ್ರದಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧ ಯಾವುದು? ದ್ವಿವಿದಳನ. ಉತ್ತರ ಬಿ, ದ್ವಿವಿದಳನ. ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ವೈದ್ಯರು ನೀಡುವ ಸಲಹೆ ಪ್ರತಿದಿನ ಸ್ನಾನ ಮಾಡುವುದು.
ಒಬ್ಬ ಹುಡುಗನು ಗೊದಮೊಟ್ಟೆಯಿಂದ ಕೊಪ್ಪಳಿಸುವ ಮತ್ತು ಈಜುವ ಪ್ರೌಢ ಕಪ್ಪೆಗಳು ಬಂದಿರುವುದನ್ನು ಶಿಕ್ಷಕರಿಂದ ತಿಳಿಯುತ್ತಾನೆ. ಇದಕ್ಕೆ ಕಾರಣವಾದ ಪ್ರಕ್ರಿಯೆ ಯಾವುದು? ರೂಪ ಪರಿವರ್ತನೆ. ಉತ್ತರ ಎ. ಒಬ್ಬ ಪ್ರಾಜ್ಞ ಗ್ರಾಹಕನು ಪೆಟ್ರೋಲ್ ಮತ್ತು ಡೀಸೆಲ್ ಕಾರುಗಳ ಹೊರತಾಗಿ ವಿದ್ಯುತ್ ಚಾಲಿತ ಕಾರುಗಳನ್ನು ಖರೀದಿಸುತ್ತಾನೆ. ಅದರ ಹಿಂದಿನ ಕಾರಣ ಏನು? ವಾಯುಮಾಲಿನ್ಯ ಉಂಟು ಮಾಡುವುದಿಲ್ಲ. ಉತ್ತರ ಡಿ, ವಾಯುಮಾಲಿನ್ಯ ಉಂಟು ಮಾಡುವುದಿಲ್ಲ. ಒಬ್ಬ ವಿದ್ಯಾರ್ಥಿಯು ದೂರದರ್ಶನದಲ್ಲಿ ವಾರ್ತೆಗಳನ್ನು ವೀಕ್ಷಿಸುತ್ತಿರುವಾಗ ಜಾಗತಿಕ ತಾಪಮಾನ ಇಳಿಕೆಗೆ ತೆಗೆದುಕೊಂಡ ಕ್ರಮಗಳ ಕುರಿತು ಮಾಹಿತಿಯನ್ನು ತಿಳಿಯುತ್ತಾನೆ. ಸಾಧ್ಯವಿರುವ ಒಂದು ಕ್ರಮ, ಸಮೂಹ ಸಾರಿಗೆ ಪರ್ಯಾಯ ಶಕ್ತಿಗಳ ಆಕರಗಳ ಬಳಕೆ. ನೋಡಿ, ಜಾಗತಿಕ ತಾಪಮಾನ ಇಳಿಕೆ ಆಗಬೇಕಂದ್ರೆ ಏನ್ ಮಾಡಬೇಕು? ಸಮೂಹ ಸಾರಿಗೆ ಪರ್ಯಾಯ ಶಕ್ತಿಯ ಆಕರಗಳ ಬಳಕೆ. ಉತ್ತರ ಎ. 21-28 ಪ್ರಶ್ನೆಗಳಿಗೆ ನಿಗದಿಪಡಿಸಿರುವ ಸ್ಥಳದಲ್ಲಿ ಉತ್ತರಿಸುವುದು. ವಾಯುಮಾಲಿನ್ಯ ಅಂದ್ರೇನು? ಎರಡು ಕಾರಣಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ವಾಯುಮಾಲಿನ್ಯ ಅಂದ್ರೇನು? ಅನಪೇಕ್ಷಿತ ವಸ್ತುಗಳಿಂದ ಗಾಳಿಯು ಕಲುಷಿತಗೊಂಡಾಗ ಅದು ಜೈವಿಕ ಮತ್ತು ಅಜೈವಿಕ ಅಂಶಗಳ ಮೇಲೆ ಹಾನಿಕಾರಕ ಪರಿಣಾಮವನ್ನು ಉಂಟು ಮಾಡುವುದನ್ನು ವಾಯುಮಾಲಿನ್ಯ ಎನ್ನುವರು. ನೋಡಿ, ಗಾಳಿಯು ಕಲುಷಿತಗೊಂಡು ಜೈವಿಕ ಮತ್ತು ಅಜೈವಿಕ ಅಂಶಗಳ ಮೇಲೆ ಹಾನಿಕಾರಕ ಪರಿಣಾಮ ಉಂಟು ಮಾಡುವುದಕ್ಕೆ ವಾಯುಮಾಲಿನ್ಯ ಅಂತಾರೆ. ಕಾರಣ ಏನು? ಕಾಡಿನ ಬೆಂಕಿ ಅಥವಾ ಜ್ವಾಲಾಮುಖಿ, ಸ್ಫೋಟದಿಂದ ಉಂಟಾಗುವ ಹೊಗೆ ಮತ್ತು ಧೂಳು, ಕಾರ್ಖಾನೆಗಳು, ವಿದ್ಯುತ್ ಸ್ಥಾವರಗಳ ನಿಷ್ಕಾಸ ಅನಿಲ, ವಾಹನಗಳಲ್ಲಿ ಇಂಧನ ದಹನದಿಂದ ಉಂಟಾಗುವ ನಿಷ್ಕಾಸ ಅನಿಲ, ಸೌದೆ ಮತ್ತು ಬೆರಣಿಗಳ ಉರಿಸುವಿಕೆ. ನೋಡಿ, ಕಾಡಿನ ಬೆಂಕಿ ನೀವು ಸುಲಭವಾಗಿ ನೆನಪಿನಲ್ಲಿಡಬಹುದು. ಕಾಡಿನ ಬೆಂಕಿ, ಕಾರ್ಖಾನೆ, ವಿದ್ಯುತ್ ಸ್ಥಾವರಗಳಿಂದ ಹೊರಬರುವಂತಹ ಹೊಗೆ, ವಾಹನಗಳಲ್ಲಿ ಇಂಧನ ದಹನದಿಂದ ಉಂಟಾಗುವಂತಹ ಹೊಗೆ, ಸೌದೆ ಮತ್ತು ಬೆರಣಿಗಳ ಉರಿಸುವಿಕೆಯಿಂದ ಉಂಟಾಗುವಂತಹ ಹೊಗೆ, ಇವೆಲ್ಲ ವಾಯುಮಾಲಿನ್ಯಕ್ಕೆ ಕಾರಣವಾಗಿವೆ. ಸ್ನಾಗ್ ಅಂದರೇನು? ಸ್ನಾಗ್ ಹೇಗೆ ಉಂಟಾಗುತ್ತದೆ ನೋಡಿ, ಅದರಲ್ಲಿ ಅಥವಾ ಪ್ರಶ್ನೆ ಇದು. ಸ್ಮಾಗ್ ಎನ್ನುವುದು ಒಂದು ವಿಧದ ಆಧುನಿಕ ಹೊಗೆ ಮಂಜು ಎನ್ನುವ ವಾಯುಮಾಲಿನ್ಯ. ಇದು ವಾಹನಗಳ ಎಂಜಿನ್ಗಳಿಂದ, ಕೈಗಾರಿಕೆಗಳಿಂದ ಹೊರಬರುವ ಹೊಗೆಯಿಂದ ಉಂಟಾಗುತ್ತದೆ. ಈ ಹೊಗೆಯು ಸೂರ್ಯನ ಬೆಳಕಿನೊಂದಿಗೆ ವಾಯುಮಂಡಲದಲ್ಲಿ ಪ್ರತಿಕ್ರಿಯಿಸಿ ದೀರ್ಘಕಾಲದವರೆಗೆ ಗಾಳಿಯಲ್ಲಿ ನಿಲಂಬಿತ ಸ್ಥಿತಿಯಲ್ಲಿ ಇರುತ್ತದೆ. ನೋಡಿ, ಗಾಳಿಯಲ್ಲಿ ನಿಲಂಬಿತ ಸ್ಥಿತಿಯಲ್ಲಿ ಇರುತ್ತದೆ. ಪ್ರೌಢಾವಸ್ಥೆಗೆ ಬಂದಾಗ ಹುಡುಗಿಯರಲ್ಲಿ ಯಾವ ಹಾರ್ಮೋನ್ ಬಿಡುಗಡೆಯಾಗಲು ಪ್ರಾರಂಭವಾಗುತ್ತದೆ, ಅದರ ಯಾವುದಾದ್ರೂ ಒಂದು ಕಾರ್ಯವನ್ನು ಬರೆಯಿರಿ ಅಂತಂದಿದ್ದಾರೆ. ಪ್ರೌಢಾವಸ್ಥೆಗೆ ಬಂದಾಗ ಹುಡುಗಿಯರಲ್ಲಿ ಬಿಡುಗಡೆಯಾಗುವ ಬಿಡುಗಡೆಯಾಗುವ ಹಾರ್ಮೋನ್ ಈಸ್ಟ್ರೋಜನ್. ಈಸ್ಟ್ರೋಜನ್ನ ಕಾರ್ಯ ಏನು? ಇದು ಸ್ತ್ರೀಯರಲ್ಲಿ ಲೈಂಗಿಕ ದ್ವಿತೀಯ ಲೈಂಗಿಕ ಲಕ್ಷಣಗಳಾದ ಸ್ತನಗಳ ಬೆಳವಣಿಗೆ, ಕಂಕುಳ ಹಾಗೂ ಜನ್ನಾಂಗದ ಪ್ರದೇಶದಲ್ಲಿ ಕೂದಲು ಮೂಡುವಿಕೆ ಮುಂತಾದ ಲಕ್ಷಣಗಳಿಗೆ ಕಾರಣವಾಗುತ್ತದೆ. ಅಥವಾ ನೋಡಿ, ಅಥವಾ ಪ್ರಶ್ನೆ ನೋಡಿ, ಹದಿಹರೆಯದವರಲ್ಲಿ ಮಾನಸಿಕ ವಿಕಾಸದಲ್ಲಿ ಕಂಡುಬರುವ ಯಾವುದಾದರೂ ಎರಡು ಪ್ರಮುಖ ಲಕ್ಷಣಗಳನ್ನು ಬರೆಯಿರಿ. ಈ ಅವಧಿಯಲ್ಲಿ ಹದಿಹರೆಯದವರು ಮೊದಲಿಗಿಂತ ಹೆಚ್ಚು ಸ್ವತಂತ್ರ ಹಾಗೂ ಸ್ವಯಂ ಪ್ರಜ್ಞೆ ಉಳ್ಳವರಾಗುತ್ತಾರೆ. ಬೌದ್ಧಿಕ ಬೆಳವಣಿಗೆ ನಡೆದು ಸಾಕಷ್ಟು ಸಮಯವನ್ನು ಚಿಂತನೆಯಲ್ಲಿ ಕಳೆಯುತ್ತಾರೆ. ಹೀಗೆ ಅವರು ಮಾನಸಿಕ, ಬೌದ್ಧಿಕ ಹಾಗೂ ಭಾವನಾತ್ಮಕ ಪ್ರಬುದ್ಧತೆಯನ್ನು ತಲುಪುತ್ತಾರೆ. ಇದು ಮಾನಸಿಕ ವಿಕಾಸದಲ್ಲಿ ಕಂಡುಬರುವ ಎರಡು ಪ್ರಮುಖ ಗುಣಲಕ್ಷಣಗಳಂತ ನಾವು ಹೇಳಬೇಕು. ಭೂಕಂಪ ಎಂದ್ರೇನು? ಭೂಕಂಪ ಅಪಾಯದ ವಲಯಕ್ಕೆ ಸೇರಿರುವ ಭಾರತದ ಯಾವುದಾದರೂ ಎರಡು ಪ್ರದೇಶಗಳನ್ನು ಹೆಸರಿಸಿರಿ ಅಂತಂದಿದ್ದಾರೆ. ಅತಿ ಕಡಿಮೆ ಅವಧಿಯಲ್ಲಿ ಭೂಮಿಯ ಹಠಾತ್ ಅಲುಗಾಡುವಿಕೆ ಅಥವಾ ನಡುಗುವಿಕೆಯನ್ನು ಭೂಕಂಪ ಎನ್ನುವರು. ಭಾರತದಲ್ಲಿ ಭೂಕಂಪ ಅಪಾಯ ವಲಯಕ್ಕೆ ಸೇರಿರುವ ಪ್ರದೇಶಗಳು ಯಾವುವು? ಕಾಶ್ಮೀರ, ಪಶ್ಚಿಮ ಮತ್ತು ಮಧ್ಯ ಹಿಮಾಲಯ, ಪೂರ್ಣ ಪ್ರಮಾಣದ ಈಶಾನ್ಯ ಭಾಗ, ಕಚ್ನ ರಣ್ಯ ಪ್ರದೇಶ, ರಾಜಸ್ಥಾನ ಮತ್ತು ಭಾರತದ ಗಂಗಾ ನದಿ ಬಯಲು ಪ್ರದೇಶ, ದಕ್ಷಿಣ ಭಾರತದ ಕೆಲವು ಪ್ರದೇಶಗಳು ಸಹ ಅಪಾಯ ವಲಯಗಳಾಗಿವೆ. ನೋಡಿ, ಇವುಗಳಲ್ಲಿ ನಿಮಗೆ ನೆನಪಿರುವಂತಹ ಎರಡು ಪ್ರದೇಶಗಳ ಹೆಸರನ್ನು ಬರೆದರೆ ಸಾಕು. ಅಥವಾ ಭೂಕಂಪದ ತೀವ್ರತೆಯನ್ನು ಅಳೆಯಲು ಬಳಸುವ ಮಾಪನವನ್ನು ಹೆಸರಿಸಿ. ಭೂಕಂಪದಿಂದ ಅನಾಹುತಗಳು ಉಂಟಾಗಲು ಮಾಪನದಲ್ಲಿ ಅಳತೆಯು ಎಷ್ಟಿರಬೇಕು? ನೋಡಿ, ಭೂಕಂಪದ ತೀವ್ರತೆಯನ್ನು ಅಳೆಯಲು ಬಳಸುವ ಮಾಪಕದ ಹೆಸರೇನು? ರಿಕ್ಟರ್ ಅಳತೆ ಮಾಪನ. ರಿಕ್ಟರ್ ಮಾಪನದ ಅಳತೆಯು 7ಕ್ಕಿಂತ ಹೆಚ್ಚಿದ್ದರೆ ಭೂಕಂಪ ವಿನಾಶಕಾರಿ ಆಗಿರುತ್ತದೆ. ಪೆಟ್ರೋಲ್ನಂತಹ ದಹ್ಯ ವಸ್ತು ಉರಿಯುತ್ತಿರುವಾಗ ಅದನ್ನು ನಂದಿಸಲು ಬಳಸುವ ಅತ್ಯುತ್ತಮ ಅಗ್ನಿಶಾಮಕ ಯಾವುದು? ಆ ಅಗ್ನಿಶಾಮಕವನ್ನೇ ಏಕೆ ಬಳಸುತ್ತಾರೆ? ನೋಡಿ, ಪೆಟ್ರೋಲ್ನಂತಹ ದಹ್ಯ ವಸ್ತು ಹತ್ತಿ ಉರಿಯುವಾಗ ಅದನ್ನು ಬಳಸುವ ಅತ್ಯುತ್ತಮ ಅಗ್ನಿಶಾಮಕ ಕಾರ್ಬನ್ ಡೈಆಕ್ಸೈಡ್. ಏಕೆಂದರೆ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ಗಿಂತ ಭಾರವಾಗಿದ್ದು ಬೆಂಕಿಯನ್ನು ಹೊದಿಕೆಯಂತೆ ಮುಚ್ಚುತ್ತದೆ. ಇಂದಿನ ಹಾಗೂ ಆಕ್ಸಿಜನ್ ಸಂಪರ್ಕ ಕಡಿತವಾಗುವುದರಿಂದ ಬೆಂಕಿಯು ಹತೋಟಿಗೆ ಬರುತ್ತದೆ. ಅಂದರೆ ಇಂಧನ ಬೇಕದು, ಇಂಧನ ಮತ್ತು
ಆಕ್ಸಿಜನ್ ಸಂಪರ್ಕ ಕಡಿತವಾಗುವುದರಿಂದ ಬೆಂಕಿಯು ಹತೋಟಿಗೆ ಬರುತ್ತದೆ. ಅಥವಾ ಪ್ರಶ್ನೆ ನೋಡಿ, ಒಂದು ವಸ್ತು ಹೊತ್ತಿ ಉರಿಯಲು ಸಹಾಯಕವಾಗುವ ಯಾವುದಾದರೂ ಮೂರು ವೈಜ್ಞಾನಿಕ ಅಂಶಗಳನ್ನು ಬರೆಯಿರಿ. ನೋಡಿ, ಒಂದು ವಸ್ತು ಹೊತ್ತಿ ಉರಿಲಿಕ್ಕೆ ಏನೇನು ಬೇಕಾಗ್ತವೆ? ಮೊದಲನೇದಾಗಿ ಇಂಧನ ಬೇಕು, ಗಾಳಿ ಬೇಕು, ಉಷ್ಣ ಬೇಕು. ಆಕ್ಸಿಜನ್ ಸರಬರಾಜು ಮಾಡಲು ಗಾಳಿ, ಇಂಧನವನ್ನು ಅದರ ಜ್ವಲನ ತಾಪಕ್ಕಿಂತ ಹೆಚ್ಚಿನ ತಾಪಕ್ಕೆ ಏರಿಸಲಿಕ್ಕೆ ಉಷ್ಣ ಬೇಕಾಗ್ತದೆ. ನೋಡಿ, ಪತನ ಕೋನ 40 ಡಿಗ್ರಿ ಇದ್ದಾಗ ಪ್ರತಿಫಲನ ಕೋನ ಎಷ್ಟಿರುತ್ತದೆ ಎಂಬುದನ್ನು ತೋರಿಸುವ ಪ್ರತಿಫಲನ ಪ್ರಕ್ರಿಯೆ ರೇಖಾಚಿತ್ರವನ್ನು ಬರೆಯಿರಿ ಅಂತಂದಿದ್ದಾರೆ. ಇಲ್ಲಿ ನೋಡಿ, ಪ್ರತಿಫಲಿತ ಕಿರಣ, ಪ್ರತಿಫಲಿತ ಕಿರಣ ಇದೆ, ಪತನ ಕಿರಣ ಇದೆ, ಲಂಬ ಇದೆ. ಈ ರೀತಿ ನೀವು ಚಿತ್ರವನ್ನು ಹಾಕಿ ತೋರಿಸ್ಬೇಕಾಗ್ತದೆ. ಅಥವಾ ಅನಿಯತ ಸಮತಲನದಲ್ಲಿ ಪತನ ಕಿರಣ ಮತ್ತು ಪ್ರತಿಫಲಿಸಲ್ಪಟ್ಟ ಬೆಳಕಿನ ಕಿರಣಗಳನ್ನು ತೋರಿಸುವ ಚಿತ್ರ ಬರೆಯಿರಿ. ನೋಡಿ, ಪತನ ಕಿರಣ ಮತ್ತು ಇದು ಪತನ ಕಿರಣ ಮತ್ತು ಪ್ರತಿಫಲಿಸಲ್ಪಟ್ಟ ಕಿರಣ, ಇವು ಈ ರೀತಿ ಚಿತ್ರವನ್ನು ಬರೀಬೇಕಾಗ್ತದೆ ನೀವು. ಸೈಕಲ್ ಚಕ್ರದ ರಿಮ್ಗಳಿಗೆ ಸಾಮಾನ್ಯವಾಗಿ ಕ್ರೋಮಿಯಂನ ಲೇಪನ ಮಾಡುತ್ತಾರೆ, ಇದಕ್ಕೆ ಮೂರು ಕಾರಣಗಳನ್ನು ಕೊಡಿ. ಕ್ರೋಮಿಯಂ ವಿಶೇಷವಾದ ಹೊಳಪನ್ನು ಹೊಂದಿರುತ್ತದೆ, ಇದು ಸಂಸ್ಕಾರಣಕ್ಕೆ ಒಳಗಾಗುವುದಿಲ್ಲ, ಇದು ಗೀರುಗಳು ತರಚು ವಿರೋಧಿ ಗುಣವನ್ನು ಹೊಂದಿದೆ. ನೋಡಿ, ಅಥವಾ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಕಬ್ಬಿಣದ ಸೇತುವೆಗಳು ದೀರ್ಘ ಬಾಳಿಕೆ ಬರುತ್ತವೆ, ಈ ವಾಕ್ಯವನ್ನು ಸಮರ್ಥಿಸಿರಿ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಕಬ್ಬಿಣದ ಸೇತುವೆಗಳು ದೀರ್ಘ ಬಾಳಿಕೆ ಬರುತ್ತವೆ, ಏಕೆಂದರೆ ಕಬ್ಬಿಣವು ಬೇಗ ಸಂಸ್ಕಾರಣಕ್ಕೆ ಒಳಗಾಗುವ ಮತ್ತು ತುಕ್ಕು ಹಿಡಿಯುವ ಲೋಹ. ಆದರೆ ಕಬ್ಬಿಣ ಸಂಸ್ಕಾರಣ ಮತ್ತು ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಅದರ ಮೇಲೆ ಸತುವಿನ ಲೇಪನ ಮಾಡುತ್ತಾರೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಅದರ ಮೇಲೆ ಸತುವಿನ ಲೇಪನ ಮಾಡ್ತಾ ಇದ್ದಾರೆ. ಸತುವು ಕಬ್ಬಿಣವನ್ನು ತುಕ್ಕು ಹಿಡಿಯದಂತೆ ಹಾಗೂ ಸಂಸ್ಕಾರಣಕ್ಕೆ ಒಳಗಾಗದಂತೆ ದೀರ್ಘಕಾಲ ಬಾಳಿಕೆ ಬರುವ ಹಾಗೆ ಮಾಡುತ್ತದೆ. ಸೌರಮಂಡಲದಲ್ಲಿ ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ ಯಾವುದು? ಆ ಗ್ರಹದಲ್ಲಿ ಜೀವಿಗಳು ವಾಸಿಸಲು ಪೂರಕವಾದ ಅಂಶಗಳನ್ನು ಪಟ್ಟಿ ಮಾಡಿ. ನೋಡಿ, ಸೌರಮಂಡಲದಲ್ಲಿ ನಿಮಗೆಲ್ಲ ಗೊತ್ತಿದೆ, ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ ಭೂಮಿ. ಭೂಗ್ರಹದಲ್ಲಿ ಜೀವಿಗಳು ವಾಸಿಸಲು ಪೂರಕವಾದ ಅಂಶಗಳು ಏನೇನಿದ್ದಾವೆ? ನೋಡಿ, ಇದು ಸೂರ್ಯನಿಂದ ನಿರ್ದಿಷ್ಟ ಅಂತರದಲ್ಲಿದೆ, ನೀರಿನ ಉಪಸ್ಥಿತಿ ಇದೆ, ನಿರ್ದಿಷ್ಟ ತಾಪಮಾನದ ವ್ಯಾಪ್ತಿ ಇದೆ, ಓಜೋನ್ ಪದರದ ಹೊದಿಕೆ ಇವೆ. ಇವೆಲ್ಲಗಳಿಂದ ಭೂಮಿಯಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯವಾದ ಸ್ಥಿತಿ ಇದೆ. ಸೌರಮಂಡಲದಲ್ಲಿನ ಹೊರಗ್ರಹಗಳು ಯಾವುವು? ಯಾವುದಾದರೂ ಎರಡು ಗ್ರಹಗಳ ಒಂದೊಂದು ಗುಣಲಕ್ಷಣವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೌರಮಂಡಲದಲ್ಲಿರುವ ಹೊರಗ್ರಹಗಳು ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್. ನೋಡಿ, ಯಾವುದಾದ್ರೂ ಎರಡು ಗ್ರಹಗಳು ಅಂದಿದ್ದರೆ ಎಲ್ಲ ಗ್ರಹಗಳದ್ದು ಇಲ್ಲಿ ಬರೆಯಲಾಗಿದೆ. ಗುರುಗ್ರಹ, ಇದು ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ, ಇದು ತನ್ನ ಅಕ್ಷದ ಮೇಲೆ ಅತಿ ವೇಗವಾಗಿ ಭಾವಿಸುತ್ತದೆ. ಈ ಗ್ರಹವು ಹೆಚ್ಚು ಸಂಖ್ಯೆಯ ಉಪಗ್ರಹಗಳನ್ನು ಹೊಂದಿದೆ, ಇದೇ ತನ್ನ ಸುತ್ತ ಮಸುಕಾದ ಉಂಗರವನ್ನು ಸಹ ಹೊಂದಿದೆ. ಇಲ್ಲಿ ನೋಡಿ, ಡಿಟೇಲ್ ಆಗಿ ಕೊಟ್ಟಿದ್ದಾರೆ, ಒಂದು ವೇಳೆ ಬೇರೆ ಗ್ರಹದ ಬಗ್ಗೆ ಕೇಳಿದ್ರೂ ಕೂಡ ನೀವು ಬರೆಯಬಹುದು. ಶನಿಗ್ರಹ, ಇದು ಹಳದಿ ಮಿಶ್ರ ಬಣ್ಣದಿಂದ ಕೂಡಿದ ಗ್ರಹ, ಇದರ ಸುತ್ತಲೂ ಸುಂದರವಾದ ಉಂಗುರಗಳು ಕಂಡುಬರುತ್ತವೆ. ಇದು ಎಲ್ಲಾ ಗ್ರಹಗಳಿಗಿಂತಲೂ ಕಡಿಮೆ ಸಾಂದ್ರತೆ ಹೊಂದಿದೆ, ಇದರ ಸಾಂದ್ರತೆ ನೀರಿಗಿಂತಲೂ ಕಡಿಮೆ. ಇನ್ನು ಯುರೇನಸ್, ಇದು ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುತ್ತದೆ, ಇದರ ಭ್ರಮಣೆಯ ಅಕ್ಷಯ ಅತಿ ಹೆಚ್ಚು ಬಾಗಿದೆ, ಆದ್ದರಿಂದ ಇದು ತನ್ನ ಕಕ್ಷೀಯ ಚಲನೆಯಲ್ಲಿ ಉರುಳುತ್ತಾ ಚಲಿಸಿದಂತೆ ಕಾಣುತ್ತದೆ. ನೋಡಿ, ನೆಪ್ಚೂನ್, ಇದು ಸೌರಮಂಡಲದ ಅತ್ಯಂತ ಹೊರಗ್ರಹ, ಇದನ್ನು ಬೃಹತ್ ದೂರದರ್ಶಕ ಸಹಾಯದಿಂದ ಮಾತ್ರ ವೀಕ್ಷಿಸಬಹುದು. ಇನ್ನು ನೋಡಿ, ಸಸ್ಯ ಜೀವಕೋಶದ ಚಿತ್ರವನ್ನು ಬರೆದು ಈ ಕೆಳಗಿನ ಭಾಗವನ್ನು ಗುರುತಿಸಿರಿ ಅಂತಂದಿದ್ದಾರೆ. ನೋಡಿ, ಕೋಶ ಭಿತ್ತಿ, ಕೋಶ ಕೇಂದ್ರ, ರಸದಾನಿ, ದ್ಯುತಿ ಸಂಶ್ಲೇಷಣೆ ನಡೆಸುವ ಕಣದಂಗ, ಇವನ್ನೆಲ್ಲ ಗುರುತು ಮಾಡಿ ಎಂದರು. ನೋಡಿ, ಇಲ್ಲಿಗೆ ನಿಮ್ಮ ವಿಜ್ಞಾನ ಪತ್ರಿಕೆಯ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದೆವು. ಪರೀಕ್ಷೆಗೆ ಎಲ್ಲರಿಗೂ ಶುಭವಾಗಲಿ.